ಸ್ಟೂಡೆಂಟ್ಸ್ ನನ್ನ ಹತ್ರ ಇನ್ನೊಂದು ಎಕ್ಸಾಂಪಲ್ ಕ್ವಶನ್ ಇದೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನಾ? ಅಬಾಯ್ ಲಿಮಿಟೆಡ್ ಹ್ಯಾಸ್ ಟೇಕನ್ ಎ ಲೋನ್ ಆಫ್ US$10,000 ಆನ್ 1st April 2016 ಫಾರ್ ಎ ಸ್ಪೆಸಿಫಿಕ್ ಅಟ್ ಅನ್ ಇಂಟ್ರೆಸ್ಟ್ ರೇಟ್ ಆಫ್ 5% ಪರ್ ಆನಮ್ ಪೇಯಬಲ್ ಆನ್ಯುವಲಿ. ಓಕೆನಾ? On April 1st, 2016, the exchange rate between currency was 62 per USD, US dollars. The exchange rate at March 2017 is 64 per USD. The corresponding amount could have been borrowed Abhay Limited in local currency at the rate of 11% per annum on April 1st, 2016. Compute the total borrowings. ಅಂತ ಹೇಳಿದ್ದಾರೆ. ಇದು ಅದೇ ತರ ಇದೆ. 2016 ಅಲ್ಲಿ ಯಾವ ತರ ಕೇಳಿದ್ರು ಅದು ಯೂರೋಸ್ ಅಲ್ಲಿ ಇದೆ, ಇದು ಯುಎಸ್ ಡಾಲರ್ಸ್ ಅಲ್ಲಿ ಇದೆ. ಇದರಲ್ಲಿ ಏನಾದ್ರೂ ಬಾರೋಯಿಂಗ್ ಕಾಸ್ಟ್ ಡಿಫರೆನ್ಸ್ ಬರುತ್ತಾ ಅಂತ ನೋಡೋಣ. ಓಕೆನಾ? ಫಸ್ಟ್ ಇಂಟ್ರೆಸ್ಟ್ ಫಾರ್ ದ ಪೀರಿಯಡ್, ಕರೆಕ್ಟಾ? ಇಂಟ್ರೆಸ್ಟ್ ಫಾರ್ ದ ಪೀರಿಯಡ್, ಓಕೆನಾ? ಎಷ್ಟ್ ಬರುತ್ತೆ? 5,000 ಯೂರೋಸ್ ಅಲ್ವಾ, ಸಾರಿ ಡಾಲರ್ಸ್, ಅಟ್ ದ ರೇಟ್ ಆಫ್ 64 ರುಪೀಸ್. ಯಾಕೆಂದ ತಗೊಂಡಾಗ ಸಾಲ 62 ರೂಪಾಯಿ, ವಾಪಸ್ ಮಾಡ್ಬೇಕಾದ್ರೆ 64 ರೂಪಾಯಿ ಮೇಲೆ ಬಡ್ಡಿ ಕೊಡ್ಬೇಕಾಗುತ್ತೆ. 6% 5% ಎಷ್ಟು? 32,000 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಎರಡನೇ ಪಾಯಿಂಟ್, ಡಿಫರೆನ್ಸ್ ಇನ್ ದಿ ಲಯಬಿಲಿಟಿ ಟುವರ್ಡ್ಸ್ ಪ್ರಿನ್ಸಿಪಲ್ ಅಮೌಂಟ್. ಕರೆಕ್ಟ್ ಏನಪ್ಪ? ನಾವು ಲಯಬಿಲಿಟಿ ಅಂದ್ರೆ ಏನು, ತಗೊಂಡಿರೋ ಸಾಲ ವಾಪಸ್ ಮಾಡಬೇಕಾದ್ರೆ $10,000 ಸಾಲ ತಗೊಂಡಿದ್ದೀವಿ, ತಗೊಂಡಾಗ 62 ರೂಪಾಯಿ ಇತ್ತು, ವಾಪಸ್ ಕೊಡ್ಬೇಕಾದ್ರೆ 64 ರೂಪಾಯಿ ಆಗಿದೆ. ಇದರ ಡಿಫರೆನ್ಸ್ 2 ರೂಪಾಯಿ ಬರುತ್ತೆ, ಅಲ್ಲಿಗೆ 20,000 ರೂಪಾಯಿ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ನೀವೇನಾದ್ರೂ ಫಾರಿನ್ ಕರೆನ್ಸಿನಲ್ಲೇ ತಗೊಂಡಿದ್ದಿದ್ರೆ ಒಟ್ಟು ನಿಮ್ಗೆ ಎಷ್ಟು ಖರ್ಚಾಗೋದು? 52,000 ರೂಪಾಯಿ ಬಾರೋಯಿಂಗ್ ಕಾಸ್ಟ್ ಆಗೋದು. ಕರೆಕ್ಟಾ? ಈಗ ನೋಡೋಣ ಏನಾಗ್ಬಹುದು ಅಂತ ಹೇಳಿ. ನೆಕ್ಸ್ಟ್ ಏನು, ಇಂಟ್ರೆಸ್ಟ್ ಇಫ್ ಲೋನ್ ಬಾರೋಡ್ ಇನ್ ಲೋಕಲ್ ಕರೆನ್ಸಿ. ಕರೆಕ್ಟಾ? ಲೋಕಲ್ ಕರೆನ್ಸಿ $10,000 ರೂಪಾಯಿ, ಸಾರಿ ಎಷ್ಟು, 62 ರೂಪಾಯಿ ಪ್ರಕಾರ ತಗೊಂಡಿದ್ದಿದ್ರೆ, ತಗೊಳ್ಬೇಕಾದ್ರೆ 62 ತಾನೆ, 11% ಬಡ್ಡಿ ಆಗ್ತಾ ಇದೆ. ಬಂದೆ ಎಷ್ಟು ಬರುತ್ತೆ ಹೇಳಿ? 68,200. ಕರೆಕ್ಟ್ ಏನ್ರಿ? ನಾಲ್ಕನೇದು ಡಿಫರೆನ್ಸ್ ಬಿಟ್ವೀನ್ ಲೋಕಲ್ ಕರೆನ್ಸಿ ಅಂಡ್ ಫಾರಿನ್ ಕರೆನ್ಸಿ ಇಂಟ್ರೆಸ್ಟ್. ಫಾರಿನ್ ಕರೆನ್ಸಿ ದೇಶಪ್ಪ 68, ಇಂಡಿಯನ್ ಕರೆನ್ಸಿ ಇದಾದ್ರೆ, ಅದೇ ಫಾರಿನ್ ಕರೆನ್ಸಿ ಇದಾದ್ರೆ ನಿಮ್ ಮಕ್ಕ ಇಂಟ್ರೆಸ್ಟ್. ನಾನು ಇಂಟ್ರೆಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಬೇರೆ ಏನೋ ಮಾತಾಡ್ತೀರಾ, ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕರೆಕ್ಟಾ? ಎಷ್ಟ್ ಬರುತ್ತಪ್ಪ? 36,200. ಕರೆಕ್ಟಾ? ಈಗ ಬಾರೋಯಿಂಗ್ ಕಾಸ್ಟ್ ಯಾವುದು ಅಂತ ನೀವೇ ಹೇಳಬೇಕು, ನಾನು ಹೇಳಲ್ಲ. ಓಕೆನಾ? ಇಂಟ್ರೆಸ್ಟ್ ಫಾರ್ ದ ಪೀರಿಯಡ್, ಇಂಟ್ರೆಸ್ಟ್ ಫಾರ್ ದ ಪೀರಿಯಡ್ ಎಷ್ಟು? 32,000. ಹೌದಾ? ಈಗ ಡಿಫರೆನ್ಸ್ ಬಿಟ್ವೀನ್ ಕರೆನ್ಸಿ ಆಫ್ ಟೂ ಕಂಟ್ರೀಸ್ ಆರ್, ದಯವಿಟ್ಟು ಇಲ್ಲಿ ಆರ್ ಏನಿದು, ಡಿಫರೆನ್ಸ್ ಇನ್ ಲಯಬಿಲಿಟಿ ಆಫ್ ಪ್ರಿನ್ಸಿಪಲ್ ಅಮೌಂಟ್. ಕರೆಕ್ಟಾ? ಈಗ ಯಾವ್ದಪ್ಪ ಕಡಿಮೆ ಇದೆ ನಿಮ್ಗೆ, ಡಿಫರೆನ್ಸ್ ಇನ್ ಇದಾಗಿದ್ಯಾ
डिफरेंस इन लोकल करेंसी एंड फॉरेन करेंसी इंटरेस्ट कड़मे या अथवा डिफरेंस इन लायबिलिटी टुवर्ड्स द फर्म इदेनागिदिया लायबिलिटी कड़मे इदिया लायबिलिटी कड़मे सो अदक्कोस्कर 20,000 आर 36,200 विच एवर इज लोयर ಯಾವ್ದು ಕಡಿಮೆ ಇದ್ರೆ ಅದು ಅರ್ಥ ಆಗ್ತಿದ್ಯಾ ನೋಡಿ ಎಲ್ಲ ಬರೆದ್ಬಿಟ್ಟಿದ್ದೀನಿ ನನ್ನ ಬಾಯಲ್ಲಿ ಏನ್ ಹೇಳಿದ್ದೀನಿ ಅದನ್ನೆಲ್ಲ ಬೋರ್ಡ್ ಅಲ್ಲಿ ಬರ್ದ್ಬಿಡ್ತೀನಿ ಈಗ ಇದ್ರಲ್ಲಿ ಎಷ್ಟು ಬರ್ತಾ ಇದೆ ಹಾಗಾದ್ರೆ 20,000 ಬರ್ತಾ ಇದೆ ಹಾಗಾದ್ರೆ ಬಾರೋಯಿಂಗ್ ಕಾಸ್ಟ್ ಎಷ್ಟಾಯ್ತು ನಿಮ್ಗೆ 52,000 ಆಯ್ತು ನೋಡಿ ಓದ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ಓದ್ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಡಿಫರೆನ್ಸ್ ಇನ್ ಲಯಬಿಲಿಟಿ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಅಮೌಂಟೇ ಜಾಸ್ತಿ ಬರ್ತಾ ಇತ್ತು ಕರೆಕ್ಟಾ ಕರೆಕ್ಟಾ ಆದ್ರೆ ಡಿಫರೆನ್ಸ್ ಇನ್ ಲೋಕಲ್ ಕರೆನ್ಸಿ ಅಂಡ್ ಫಾರಿನ್ ಕರೆನ್ಸಿ ಇಂಟ್ರೆಸ್ಟ್ ಕಡಿಮೆ ಬರ್ತಾ ಇತ್ತು ಅದಕ್ಕೆ ಅದನ್ನ ನಾವು ತಗೊಂಡು ಬಾರೋಯಿಂಗ್ ಕಾಸ್ಟ್ ಅಂತ ಓದ್ ಪ್ರಾಬ್ಲಮ್ ಅಲ್ಲಿ ಇಟ್ಟಿದ್ವಿ ಈ ಪ್ರಾಬ್ಲಮ್ ಅಲ್ಲಿ ಅದಕ್ಕೆ ಜಸ್ಟ್ ಆಪೋಸಿಟ್ ಆಗಿದೆ ಅರ್ಥ ಆಗ್ತಿದ್ಯಾ ಸೊ ಇದೇ ಪಾಯಿಂಟ್ ಇದೇ ಕಾನ್ಸೆಪ್ಟ್ ನಿಮಗೆ 6 marks ಕೊಟ್ರೆ ನೋಡಿ ಇದನ್ನು ಬರೆದ್ರೆ ಮಾತ್ರನೇ ನಿಮಗೆ ಕೊಡುವಂಥದ್ದು 6 marks ಅಥವಾ 7 marks ಬರ್ಕೊಳ್ತೀವಿ ಒನ್ ಮೋರ್ ಕ್ವಶನ್ ಎಕ್ಸಾಂಪಲ್ ಕ್ವಶನ್ ಇದು ಯಾವುದು ಇದು ಸಂಬಂಧಪಟ್ಟಿಲ್ಲ ಎಕ್ಸಾಮಿನೇಷನ್ ಅಲ್ಲ ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ December 1, 2016 ಮಾನಸ ಲಿಮಿಟೆಡ್ ಬಿಗಾನ್ ಕನ್ಸ್ಟ್ರಕ್ಷನ್ ಆಫ್ ಹೋಮ್ಸ್ ಫಾರ್ ದ ದೋಸ್ ಫ್ಯಾಮಿಲೀಸ್ ದಟ್ ವರ್ ಹಿಟ್ ಬೈ ಸುನಾಮಿ ಡಿಸಾಸ್ಟರ್ ಓಕೆನಾ ದ ಕನ್ಸ್ಟ್ರಕ್ಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಟೇಕ್ 3.5 years ಅಂದ್ರೆ 3.5 ವರ್ಷದ ಒಳಗಡೆ ಆ ಹೋಮ್ಸ್ ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡಬಹುದು ಅಂತ ಹೇಳಿ ಒಂದು ಟೈಮ್ ಕೊಟ್ಟಿದ್ದಾರೆ It is being financed by issuance of bonds for 7 lakhs at 12% per annum. Okay, na? Bonds are issued by the issue. 7 lakhs rupees to sala thagottu. The bonds were issued at the beginning of the construction. The bonds carrying 1.5% issuance cost. Anta heltare. Issuance cost andre ಬಾಂಡ್ಸ್ ನ ಮಾರ್ಬೇಕಾದ್ರೆ ಬ್ರೋಕರ್ಸ್ ಅವರು ಇವರು ಬೇಕಾಗುತ್ತೆ ಅವ್ರಿಗೆ 1.5% ಸೇಮ್ ಕೊಡ್ತಾ ಇದೀವಿ ಕಮಿಷನ್ ಕೊಡ್ತಾ ಇದೀವಿ ದಿ ಪ್ರಾಜೆಕ್ಟ್ ಈಸ್ ಆಲ್ಸೋ ಫೈನಾನ್ಸ್ಡ್ ಬೈ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ವಿತ್ 14% ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವುದೇ ಕಾರಣಕ್ಕೂ ಶೇರ್ ಕ್ಯಾಪಿಟಲ್ ಅಂತ ಇದ್ರೆ ದಯವಿಟ್ಟು ತಗೊಳಕ್ಕೆ ಹೋಗಬಾರದು ಇಗ್ನೋರ್ ಮಾಡಬೇಕು ಇದೊಂದೇ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೇನು ಇಲ್ಲ ಓಕೆನಾ ಮಾನಸ ಲಿಮಿಟೆಡ್ ಆಪ್ಟೆಡ್ ಅಂಡರ್ INDAS 23 ಟು ಕ್ಯಾಪಿಟಲೈಸ್ ದ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳ್ತಾರೆ ಓಕೆನಾ ಈಗ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಬಾಂಡ್ಸ್ 7 lakhs ಇಂಟು ಎಷ್ಟು ಪರ್ಸೆಂಟ್ 12% ಪರ್ ಆನಮ್ 84,000 ಎರಡನೇದು ಅಮೋರ್ಟೈಸೇಷನ್ ಆಫ್ ಇಶ್ಯೂಯೆನ್ಸ್ ಕಾಸ್ಟ್ ನೋಡಿ 7 lakh rupees ಒಂದೂವರೆ ಪರ್ಸೆಂಟ್ ಅಷ್ಟು ಇಶ್ಯೂಯೆನ್ಸ್ ಕಾಸ್ಟ್ ಆಗುತ್ತೆ ಎಷ್ಟು ಬರುತ್ತಪ್ಪ 10,500 ಬರುತ್ತೆ ಕರೆಕ್ಟಾ ಇದು ಎಷ್ಟು ವರ್ಷಕ್ಕೆ 3.5 ವರ್ಷಕ್ಕೆ ಹೌದಾ 3.5 years ಗೆ ಅಮಾರ್ಟೈಸ್ ಮಾಡಬೇಕು ಎಷ್ಟು ಬರುತ್ತಪ್ಪ 3,500 ಬರುತ್ತೆ ಹಾಗಾದ್ರೆ ಒಟ್ಟು ನಮ್ಗೆ ಬಾರೋಯಿಂಗ್ ಕಾಸ್ಟ್ ಎಷ್ಟಾಗುತ್ತೆ 87,500 ಆಗುತ್ತೆ ಸರ್ ಇಷ್ಟೇ ಸರ್ ಇದು ಇನ್ನೇನು ಇಲ್ಲ ಸೆಕೆಂಡ್ಸ್ ಅಲ್ಲಿ ಬರ್ಕೊಳ್ಬೇಕು ಯಾವ್ದು 3,000 ಬರುತ್ತಾ ನೋಡಿ ಯಾಕೆ ಹೇಳಿದ್ದು 3.5 ವರ್ಷ ನಾನು ಬಂದಿದ್ದು 3.5 ವರ್ಷ ಅಲ್ಲಿಗೆ 87,000 ರುಪೀಸ್ ಆಯ್ತು